ವಾಲ್ಮೀಕಿ ಸಮಾಜದಿಂದ ಇದೇ ದಿನಾಂಕ 27 ರವಿವಾರದಂದು ಬೆಳಗ್ಗೆ 10 ಗಂಟೆಗೆ ವಾಲ್ಮೀಕಿ ಜಯಂತ್ಯುತ್ಸವ ಮತ್ತು ನೂತನ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಲಕ್ಷ್ಮೇಶ್ವರ ಪಟ್ಟಣದ ಸೋಮೇಶ್ವರ ತೇರೆನ್ಮನೆ ಆವರಣದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಎಂದು ಲಕ್ಷ್ಮೇಶ್ವರ ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದ ಭೀಮಣ್ಣ ಯಾಗಾಡಿಯವರು ಮಾಹಿತಿ ನೀಡಿದರು. ಅವರು ಲಕ್ಷ್ಮೇಶ್ವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಸಮಾಜದ ಮುಖಂಡರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾಧ್ಯಮದವರಿಗೆ ಮಾಹಿತಿ ನೀಡಿದ ಅವರು, ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಪ್ರ ವೈಜನಾಥ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಚರಂತೇಶ್ವರ ಮಠ ಗಂಜಿಗಟ್ಟಿಯವರು ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಸಾರಿಗೆ ಸಚಿವರಾದ ಬಿ ಶ್ರೀರಾಮುಲು ಉದ್ಘಾಟಿಸಲಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರು ನಾಮಫಲಕ ಅನಾವರಣಗೊಳಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಸಕ ರಾಮಣ್ಣ ಲಮಾನಿ ಮತ್ತು ಮಾಜಿ ಶಾಸಕರುಗಳು ಸೇರಿದಂತೆ ಅನೇಕ ಸಮಾಜದ ಮುಖಂಡರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಸನ್ನೀರಪ್ಪ ಹಳಪ್ಪನವರ್ ಮಾತನಾಡಿ, ವಾಲ್ಮೀಕಿ ಸಮಾಜದ ಮೀಸಲಾತಿ ಹೆಚ್ಚಳ ಮಾಡಬೇಕೆಂದು ನಮ್ಮ ಸಮಾಜದ ಪೂಜ್ಯರೊಂದಿಗೆ ಹೋರಾಟ ಮಾಡಿದ್ದಕ್ಕೆ ಇಂದಿನ ಸರ್ಕಾರದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ವಾಲ್ಮೀಕಿ ಸಮಾಜದ ಸಾರಿಗೆ ಸಚಿವರಾದ ಶ್ರೀ ಬಿ ಶ್ರೀರಾಮುಲು ಅವರು ನಮ್ಮ ಸಮಾಜದ ಬೇಡಿಕೆಯಾದ ಮೀಸಲಾತಿಯನ್ನು ಹೆಚ್ಚಳ ಮಾಡಿ ನಮ್ಮ ಸಮಾಜಕ್ಕೆ ಅನುಕೂಲ ಆಗುತ್ತದೆ ಎಂದರು. ಹಾಗೂ ಸಮಾಜದ ಅನೇಕ ಹಿರಿಯ ಮುಖಂಡರು ಮಾತನಾಡಿ, ತಾಲೂಕು ಮಟ್ಟದ ವಾಲ್ಮೀಕಿ ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು, ಅದಕ್ಕಾಗಿ ಎಲ್ಲಾ ಸಮಾಜ ಬಾಂಧವರು ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಮಾಜ ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಎಲ್ಲ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ಮಧ್ಯಾಹ್ನ 2:30 ಗಂಟೆಗೆ ನಮ್ಮ ವಾಲ್ಮೀಕಿ ಜಯಂತಿ ನಿಮಿತ್ತ ಮಹರ್ಷಿ ವಾಲ್ಮೀಕಿಯ ವೇಷವನ್ನು ಹಿಡ್ಕೊಂಡು ನಮ್ಮ ಸಮಾಜದ ಏನು ಹೋರಾಟದಾಗಿದ್ದಾರೆ, ಮಧುಕರಿ ನಾಯಕ್ ಇರ್ಬೋದು, ಎಚ್ ಎಂ ನಾಯಕ್ ಇರ್ಬೋದು, ಸಿಂಧು ಲಕ್ಷ್ಮಣ ಇರ್ಬೋದು, ಏಕಲವ್ಯ ಇರ್ಬೋದು, ಈ ರೀತಿಯಾಗಿ ರೂಪಕಗಳನ್ನು ತಯಾರು ಮಾಡಿಕೊಂಡು ಪ್ರಮುಖವಾಗಿ ಆ ತೆರೆಮನೆಯಿಂದ ಹಿಡ್ಕೊಂಡು ಆ ಪೂರ್ವಕ್ಕೆ ಮುಖ ಮಾಡಿ ಹೊಸ ಬಸ್ ಸ್ಟ್ಯಾಂಡು, ಹೊಸ ಬಸ್ ಸ್ಟ್ಯಾಂಡಿಂದ ಸಿಗ್ಲಿನಾಕದಿಂದ ಬಜಾರ ರಸ್ತೆ ಮುಖಾಂತರವಾಗಿ ಕಾವಳೆನೋಪು ಮುಗಿ ಅಲ್ಲಿಂದ ವಿದ್ಯಾರಣ್ಯ ಸರ್ಕಲ್, ವಿದ್ಯಾರಣ್ಯ ಸರ್ಕಲಿಂದ ಪಂಪ ಸರ್ಕಲ್, ಪಂಪ ಸರ್ಕಲಿಂದ ಮರಳಿ ಹಳೆ ಬಸ್ ಸ್ಟ್ಯಾಂಡ್, ಹಳೆ ಬಸ್ ಸ್ಟ್ಯಾಂಡಿಂದ ಗಡ್ಡದ ಮಠದ ಮನೆಯ ಮಾರ್ಗವಾಗಿ ಸರ್ಕಾರಿ ದವಾಖಾನೆ ಮಾರ್ಗವಾಗಿ ಬಂದು ತದನಂತರ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿ ನಮ್ಮ ಮೆರವಣಿಗೆ ಮುಕ್ತಾಯವಾಗ್ತದೆ. ಈ ರೀತಿಯಾಗಿ ಒಟ್ಟಾರೆ ನಮ್ಮ ಅವತ್ತಿನ 27ನೇ ತಾರೀಕಿನ ಕಾರ್ಯಕ್ರಮ ನಡೆಯಲ್ಪಡ್ತೈತಿ. ಆದ್ದರಿಂದ ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ, ಮಾಧ್ಯಮದ ಮಿತ್ರರ ಸಹಕಾರ ನಮಗೆ ಅವಶ್ಯ ಐತಿ. ತಾವು ಮೇಯ ಶುಕ್ರವಾರ, ಶನಿವಾರ ಮತ್ತು ರವಿವಾರ ಮೂರಿನ ಪತ್ರಿಕೆ ಬರುವ ಹಾಗೆ ಅವರ ಸರ್ಕಾರ ಕೊಡಬೇಕಂತ ತಿಳ್ಕೊಂಡು ಎಲ್ಲ ಬಾಂಧವರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಎರಡು ಮಾತು. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಹಿರಿಯರೇ, ಪತ್ರಿಕಾ ಮಿತ್ರರು, ಇವತ್ತು ಜಯಂತ್ಯೋತ್ಸವದ ಜೊತೆಗೆ ಈ ನಮ್ಮ BJP ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಮಗೆ 3% ಇದ್ದದನ್ನ 7% ಮಾಡಿದ್ದಕ್ಕಾಗಿ, ಎಸ್ ಒಳಗೆ 15 ಇದ್ದದ್ದು 17 ಮಾಡಿದರು. ಮೊದಲನೇದಾಗಿ ಮೊದಲು ನಮ್ಮ ಸಮಾಜದ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ಎರಡನೇದಾಗಿ ಇದಕ್ಕೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಎರಡೂ ಪಕ್ಷದವರು, ಸಿದ್ದರಾಮಯ್ಯರಾಗಿರ್ಬೋದು, ಕುಮಾರಸ್ವಾಮಿಯರಾಗಿರ್ಬೋದು, ಅವರು ಸಹಿತ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಅವರಿಗೂ ನಮ್ಮ ಸಮಾಜದ ವತಿಯಿಂದ ಅಭಿನಂದನೆಗಳನ್ನು. ಈಗ ಇದು ನಾಳೆ ಎಷ್ಟು ಬರ್ತಾರಂತೇಳಿ ನಾವೆಲ್ಲರೂ ಇಟ್ಕೊಂಡಿದ್ದೀವಿ. ರಾಮನವರು ಸಹಿತ 27ನೇ ತಾರೀಕಿಗೆ ರಾಜನಹಳ್ಳಿ ಮಠದಲ್ಲಿ ಇರ್ಬೋದು, ಅವರನ್ನು ಮೊದಲ ಇಲ್ಲಿ ಕರ್ಕೊಂಬಂದು ಅಲ್ಲಿ ಕಳಿಸುವಂಥ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾವು ಮನಸ್ಸಿನಾಗ ಮಾಡ್ಕೊಂಡೀವಿ. ಆದರೆ ಬರಲಿ, 10 ಗಂಟೆಗೆ ಬಂದ್ರೆ ಭಾಳ ಚಲೋ, ನಾವು 10 ಗಂಟೆಗೆ ಬರೋದು ವ್ಯವಸ್ಥೆ ಮಾಡ್ತೀವಿ. ಅದ್ರ ಜೊತೆಗೆ ಸತೀಶ್ ಸಾವುಕರ್ರು ಯಾವ ಟೈಮಿಗೆ ಬರ್ತಾರೆ, ಅವ್ರು ಇವರು ನಮ್ಮ ಎಲ್ಲ ನಾಯಕರು ಹೇಳಿದ್ದಾರೆ, ಅವ್ರಿಗೂ ಸಹಿತ ರಾಮನವ್ರಿಗೂ ಸಹಿತ ನಾನು ಒತ್ತಡ ಹಾಕ್ತೀನಿ.
ಈ ಜಯಂತಿ ಉತ್ಸವ ಇವತ್ತು ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಸಹಿತ ಇವತ್ತು ಮಾಡಿದಂಥ ಕೆಲಸ ಏನು ಈ ಒಂದು ಮೀಸಲಾತಿಯನ್ನು ಮಾಡ್ಯಾರಲ್ಲ, ನಾಳೆ ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಬಹಳ ಒಳ್ಳೆ ಕೆಲಸ ಮಾಡ್ಯಾರು. ಮತ್ತು ನಮ್ಮ ಮಕ್ಕಳು ಐಎಸ್ ಅಧಿಕಾರಿ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಆ ಕಾಲ ಸಮೀಪ ಇದೆ. ಇನ್ನೇನು ಬಹಳ ದಿವಸದಿಂದ ನಿನಗೆ ಜಾರಿಗೆ ಆಗಿಬಿಟ್ಟಿದ್ದೀನಿ, ಮುಂದೆ ಅದಕ್ಕೆಲ್ಲ ಒಳ್ಳೇದಾಗ್ತೈತಿ. ಮತ್ತೊಮ್ಮೆ ಆ ಮಾಡಿದಂಥ ಶ್ರೀರಾಮನವರಿಗೂ ಸಹಿತ ಒತ್ತಡ ಹಾಕಿ ಏಕೈಕ ಮಂತ್ರಿ ಇವತ್ತಿನ ಸರ್ಕಾರದಲ್ಲಿ ಒಬ್ಬನೇ ಒಬ್ಬ ನಮ್ಮ ಸಮಾಜದ ಮುಖ್ಯಮಂತ್ರಿ ಯಾರದಾರಪ್ಪ ಅಂತ ಅದು ರಾಮಲೋವರ್ ಅದಾರ. ಅವ್ರ ಒತ್ತಡಕ್ಕೆ ಮಣಿದು ಸರ್ಕಾರ ಇದನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಮಾಧ್ಯಮದವರಿಗೆ ನಾವು ಹೇಳೋದಿಷ್ಟೇ. ನಮ್ಮೆಲ್ಲ ಪಣ್ಣವರು ಹೇಳಿದರು 3 ದಿವಸಕ್ಕೂ 2 ದಿವಸಕ್ಕೂ ಅದು ನೀವು ಮನಸ್ಸಿನಲ್ಲಿ ಏನೈತೆ ನೀವು ಮಾಡಿದ್ದು ವಿದ್ಯಾರ್ಥಿಗಳು ಬೆಳೆಸೋರು ನೀವ ಕೆಳಗಿಳಿಸೋರು ನೀವ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮ ಮೀಡಿಯಾದ ಬಗ್ಗೆ ನಮ್ಗೆ ವಿಶ್ವಾಸ ಇದೆ, ನಿಮ್ಮ ಅಮ್ಮಗೆ ನಮಗೆ ಬಹಳ ನಂಬಿಕೆ ಇದೆ. ಯಾವ ರೀತಿ ನೀವು ಮಾಡ್ತಿರೋ ಮಾಡಿ, ಈ ಸಭೆ ಆದ ನಂತರ ಸಹಿತ ಅದನ್ನು ತಾವು ಮಾಡುವಂಥ ಕೆಲಸ ಮಾಡುತ್ತಿರುತ್ತೆ ನಂಬಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜಾ ಏನು ಮಾಡ್ತು ಆ ಹಿನ್ನೆಲೆಯಲ್ಲಿ ಮತ್ತೆ ನಾವೆಲ್ಲ ಒಪ್ಪಂದ ಕೂತ್ಕೊಂಡು ಅದ್ದೂರಿಯಾಗಿ ಲಕ್ಷಾಂತರದಲ್ಲೇ ನಾವು ಒಂದು ಐತಿಹಾಸಿಕವಾದಂಥ ಜಯಂತಿಯನ್ನು ಆಚರಣೆ ಮಾಡಬೇಕನ್ನುವಂಥ ನಿರ್ಣಯ ತಗೊಂಡು ಅದನ್ನು ನಾವು ದಿನಾಂಕ 27ಕ್ಕೆ ನಿರ್ಣಯ ಮಾಡಿದ್ದೀವಿ. ಆ ಕಾರ್ಯಕ್ರಮ ಬೆಳಗಿನ ಜಾವ 10 ಗಂಟೆಗೆ ನಮ್ಮ ವೀರ ಮದಕರಿ ನಾಯಕ ವೇದಿಕೆ ಲಕ್ಷ್ಮಣ ತೀರ್ಣ ಮನೆ ಆವರಣದೊಳಗೆ ಸಜ್ಜುಗೊಂಡು ಅಲ್ಲಿ ಬೆಳಗ್ಗೆ 10 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗತ್ತಿ. ಅದಕ್ಕೆ ನಮ್ಮ ಗಂಜಿಗಟ್ಟಿ ಶ್ರೀಗಳು ಸಾನ್ನಿಧ್ಯವನ್ನು ವಹಿಸ್ಕೊಂತಾರ. ಸನ್ಮಾನ್ಯ ಬಿ ಎಸ್ ರಾಮ್ಲೋ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾರೆ. ನಮ್ಮ ಸಮಾಜದ ಏನೋ ಒಂದು ವೇದಿಕೆ ಅಥವಾ ಈಗ ಸಂಘ ಇತ್ತಲ್ಲ ಆ ಪದಾಧಿಕಾರಿಗಳ ಅನಾವರಣವನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅನಾವರಣೆ ಮಾಡ್ತಾರೆ. ಆ ಕಾರ್ಯಕ್ರಮದೊಳಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜನಪ್ರಿಯ ಶಾಸಕರಂಥ ರಮಣ್ಣ ರಮಣೆಯವರು ಇರ್ತಾರೆ. ಮಾಜಿ ಸಂಸದರಾಗಿರ್ತಕ್ಕಂಥ ಉಗ್ರಪ್ಪನವರು, ಸನ್ಮಾನ್ಯ ಡಿವೈ ಬಸಾಪುರ ಅವರು, ರಾಮಕೃಷ್ಣ ದೊಡ್ಡಮನಿ ಅವರು, ಕಟ್ಟದೇವರ ಮಠ ಅವರು, ಗಂಗಣ್ಣ ಮಾನ್ಶೆಟ್ರ ಅವರು, ಎಸ್ ಎನ್ ಪಾಟೀಲ ಮತ್ತು ಕವಿತಾ ವಾರಂಗಲ, ಉದಯಕುಮಾರ್ ತಳವಾರ್, ಅಶ್ವಿನಿ ಅಂಕಲ್ಕೋಟಿ, ಮಂಜವ್ವ ನಂಜನವರ್, ಪರಶುರಾಮ್ ಸತ್ತಿಗೇರಿ ಇವರು ಮುಖ್ಯ ಅತಿಥಿಗಳಾಗಿರ್ತಾರೆ. ಇನ್ನು ಅತಿಥಿಗಳಾಗಿ ನಮ್ಮ ಸಮಾಜದ ಧುರುಣರಾಗಿರ್ತಕ್ಕಂಥ ಸನ್ಮಾನ್ಯ ಹಳ್ಳಪ್ಪನವರು, ಟಿ ಈಶ್ವರ್ ಅವರು, ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷ ಅಂತ ಸನ್ಮಾನ್ಯ ಬಸವರಾಜ್ ಬ್ರದಾಡಿ ಅವರು, ಆಮೇಲೆ ಗುರುಸ್ತಾರ ಅಂಜನ್ನ ಇವರು ಚಲನಚಿತ್ರ ನಡೆಸ್ಕೊಂಡ್ರು. ಅದೇ ರೀತಿಯಾಗಿ ನಮ್ಮ ಯಲ್ಲಪ್ಪ ತಳವಾರ್ ಅವರು, ಪ್ರಕಾಶ್ ಗಂಕೂರ್ ಅವರು, ಆ ಮೌನೇಶ್ ಬಡಿಗೇರ ಇವು ವಿಕಾಸ್ ಪ್ರಮಾಣಿ ಸಿಪಿಐ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.